ದೇವಿ ದರ್ಶನ ಆಗಿದೆ. ಮೊನ್ನೆನೂ ಕೂಡ ದೇವಿ ದರ್ಶನ ಮಾಡ್ಕೊಂಡು ನಮ್ಮ ಮನೇಲಿ ಬಂದಿದ್ರು. ಜಾತ್ರೆ ಪ್ರಯುಕ್ತ ಇವತ್ತು ಇಬ್ಬರು ದಂಪತಿ ಸಮೇತ ಬಂದು ದೇವಿ ದರ್ಶನ ಮಾಡ್ಕೊಂಡು. ಯಾವಾಗಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ದೇವಿಯ ಆಶೀರ್ವಾದ ಇದೆ. ಅತ್ಯಂತ ಅಧಿಕ ಮತದಿಂದ ಶ್ರೀಮತಿ ಗಾಯತ್ರಿ ಗೆಲ್ತಾಳೆ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಆಗ್ತಾರೆ ದಾವಣಗೆರೆಯಿಂದ. ಈ ಸರಿ ಕುಟುಂಬದಂತೆ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿದ್ದಾರೆ ಸರ್, ಅವರು ಫ್ಯಾಮಿಲಿಯಿಂದಲೇ ಸ್ಪರ್ಧೆ ಮಾಡಿದ್ದಾರೆ. ಕಠಿಣ ಇದೆ ಶ್ಯಾಮ್ ಅವ್ರಿಗೆ. ಶ್ಯಾಮ್ ಅವ್ರ ಫ್ಯಾಮಿಲಿಗೆ ನಾನು ಏನು ಹೇಳಕ್ಕೆ ಬರಲಿ, ಈಗಾಗಲೇ ಅವರು ಇಬ್ಬರು ಅಧಿಕಾರದಾಗ ಇದ್ದಾರೆ. ಯಾರೋ ಸಾಮಾನ್ಯ ಕಾರ್ಯಕರ್ತರು ಕೊಡ್ಬೋದಾಗಿತ್ತು, ಮತ್ತು ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಅದೆಲ್ಲ ಅಧಿಕಾರ ಅವ್ರಿಗೆ ಬೇಕು, ಬೇರೆ ದಾವಣಗೆರೆ ಯಾರಿಗೂ ಬೇಕಾಗಿಲ್ಲ ಅಂತ ಅನಿಸ್ತದೆ. ಫೈಟ್ ಆಗತ್ತೆ ಸರಿ ಸರಿ. ಮತ್ತೆ ಜನ ದಡ್ರಲ್ಲ, ಒಂದೇ ಮನೆ ಮೂರು ಜನ ಅಧಿಕಾರ ಇದ್ದಾಗ ಜಿ ಎಮ್ ಫ್ಯಾಮಿಲಿ ಒಳಗೆ ಜಿ ಎಮ್ ಸೊಸೆ ನಿಂತಾಳೆ, ಅವ್ರಿಗೆ ಮಾಡಬೇಕು ಅಂತ ಜನ ತೀರ್ಪು ಅಂತಾರೆ, ಓಟ್ ಹಾಕ್ತಾರೆ. ಸಾಮಾನ್ಯ ಕಾರ್ಯಕರ್ತರು ಕೊಡಬೇಕು. ನಮ್ಮ ಮನೆಗೆ ಯಾರು ಅಧಿಕಾರದಾಗ ಇಲ್ಲ, ನಾನು ರಿಟೈರ್ ಆದೆ. ಅವ್ರ ಮುಂದೆ ಗೆಲ್ಲಬೇಕಲ್ಲ ಅಂತ ಅದನ್ನು ಲೆಕ್ಕ ಹಾಕ್ತಾರೆ ಜನ. ಅದ್ರ ಮೇಲೆ ಕೊಡ, ಒಬ್ಬ ಮನೆಗೆ ಒಂದೇ ಅಧಿಕಾರ ಇದ್ದರೆ ಒಪ್ಪೋದು. ಮೂರು ಅಧಿಕಾರ ಕೇಳಿದ್ರೆ ಯಾರು ಜನ ಕೊಡಲ್ಲ. ಈಗ ನನಗೆ ಬೇಡ ಅಂದರೆ ಸಾಮಾನ್ಯ ಕಾರ್ಯಕರ್ತರು ಮುಂದೆ ಕೊಟ್ಟೇ ಕೊಡ್ತಾರೆ. ಕರುಣಾಕರ ರೆಡ್ಡಿನೂ ನಮ್ಮ ಸ್ನೇಹಿತರು, ರವೀಂದ್ರನಾಥ್ ಅವರು ನಮ್ಮ ಹಿರಿಯರು, ಮಾರ್ಗದರ್ಶಕರು, ಬಾಣಾಳ ನಿರ್ಪಾಕ್ಷಪ್ಪನವರು, ರೇಣುಕಾಚಾರ್ಯ ಅವರು ಎಲ್ಲರೂ ನನ್ನ ಮಿತ್ರರು, ಎಲ್ಲರೂ ನಮಗೆ ಮಾಡ್ತಾರೆ, ಭಾರತೀಯ ಜನತಾ ಪಕ್ಷಕ್ಕೆ ಮಾಡ್ತಾರೆ. ಮತ್ತು ಸರಿ ಹೋಗ್ತದೆ, ಎಲ್ಲ ಏನೂ ಆಗೋದಿಲ್ಲ. ಇದ್ದಿದ್ದೆ ಒಂದು ಮನೆ ಅಂದಮೇಲೆ ಒಂದೊಂದು ಎಲ್ಲ ಇರ್ತವೆ, ಸರಿ ಹೋಗ್ತದೆ, ಸರಿ ಮಾಡ್ಕೊಂತೀವಿ, ಚೆನ್ನಾಗ್ತದೆ. ಮಾತಾಡಿದ್ರಿ ಸರ್ ತಾವೇನಾದ್ರು? ಎಲ್ಲರ ಹತ್ರ ಮಾತಾಡಿದ್ದೀನಿ, ಎಲ್ಲರಿಗೂ ಕೂಡ ಮನೆಗೆ ಹೋಗ್ಬಂದ ನಮ್ಮ ಶ್ರೀಮತಿಯವರು. ಏನು ತೊಂದರೆ ಆಗಲ್ಲ, ಎಲ್ಲ ಆಗ್ತದೆ, ಅಷ್ಟೇ, ಸರಿ ಹೋಗ್ತದೆ ಎಲ್ಲ. ಮೇಡಮ್ ಮಾತಾಡ್ತೀನಿ.